ना विद द होम स्टे। साई होम्स हॉलिडे व्हाई नॉट। चलो हतको हतको हतको। इवाग नाव जिप लाइन बंदी जिप लाइन अंत बंदी जिप नोड्री मळि केरळ ओळगे ಅಲ್ಲಿದೆ ಜಿಪ್ಲೈನ್ ಜಿಪ್ಲೈನ್ ಮಾಡಬೇಕು ಅಲ್ಲಿ ಹೋಗಿ ಅದರ ಮಳೆ ನಿಲ್ಲಬೇಕಾಗೈತಿ ಮಳೆ ನಿಂತಿತ್ತು ಅಂದ್ರೆ ಜಿಪ್ಲೈನ್ ಮಾಡ್ತೀವಿ ಪರ್ ಪರ್ಸನ್ 300 ರೂಪಾಯಿ ಐತಿ ರ್ಯಾಂಡಿ ಭಾಯ್ ತಯಾರಾಗತಾನ ಜಿಪ್ಲೈನ್ ಗೆಟ್ ವೆಲ್ ಸೂನ್ ಕೇರಳದ ಲಾಂಗೆಸ್ಟ್ ಜಿಪ್ ಲೈನ್ ಮಾಡಕ ಹೊಂಟಿದ್ದೀನಿ ನಾನು ನಾನು ಮತ್ತೆ ರಂಡಿ ಭಯ್ಯ ಅವೆಲ್ಲ ನಮ್ಮ ಟೀಮ್ನ ಎಲ್ಲರೂ ಇದ್ದಾರೆ ಇಲ್ಲಿ ಎಸ್ 1 2 3 ಆಮೇಲೆ ಹೇಳ್ತಾರೆ ಸರ್ ಸಾಕು ಅಜಿ ಕೊರೈ रंडी भाई फुल हवा हवा में आ रहा है ना और कौन लोग भाई जिपलाइन हेंग अनसित मस्त मजा अनसित जात्रे जेकर अनसित 100 रुपये कोट जात्रे जेकर आ केळे केळे मेल तो उन केळे पडती थी आ मेलिंग केळे केळे पडती थी अट 300 रुपये का सुम्मा ಇಲ್ಲಿ ಬಂದಿದ್ದೀನಿ ಜಿ ಪ್ಲಾನ್ ಮಾಡೋ ಬಲ್ಲಿ ಅಲ್ಲೇ ಊರಾಗ ಜೇಕದ ಕುತ್ರ ಬರೋಬರ ಆಗ್ತಿತ್ತು ಜೇಕನೆ ಕುತ್ರ ಮಸ್ತ್ ಮಜಾ ಬರುತ್ತೆ ಮತ್ತೆ ತಿರ್ಕಿನ ಕರೆಗೋನು ಮಸ್ತ್ ಮಜಾ ಬರುತ್ತೆ ಇಲ್ಲಿ ನಮ್ಮ ಜೇಕನೆ ಏಕರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಸ್ತ್ ಮತ್ತೆ ಇಲ್ಲಿ ಗ್ರೀನರಿ ಎಲ್ಲ ಐತಿ ಕಾಫಿ ದ ಐತಿ ಕಾಫಿ ನಾಡೆ ಚಂದು ಐತಲ್ಲ ಇಲ್ಲಿ ಹಂಗಾಗಿ ಸ್ವಲ್ಪ ಮಜಾ ಬರ್ತೈತೆ ಅಷ್ಟೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಆಗತ್ರಿ ರೀಲ್ ಯಸ್ ಪೌನಾ ಪೌನಾ ಯಾತ್ರಕೊಂಡು ದಂಗ ಆಗಿ ಬಿಟ್ಟಿದೆ ಅಕ್ಕ ಹೇಳು ವಾಪಸ್ ಹೋಗಿ ಬೈ ಗಾಡಿ ಹಾಕ ಮತ್ತ ಗಾಡಿ ಹಾಕ ಮತ್ತೆ ಫಾಸ್ಟ್ ಗೆ ಹೋಗಬೇಕಲ್ಲ ಅಲ್ಲಿ ಎಲ್ಲಿಂದ ಬಂದಾರ ಅಲ್ಲಿ ತಗೊಂಡು ಹೋಗ್ತಾರ ನೀವು ಓಕೆ ಡನ್ ಜಿಪ್ ಲೈನ್ ಮುಗಿಸ್ಕೊಂಡು ಒಂದು 2.5 ಕಿಲೋಮೀಟರ್ ಐತಿ ಅಲ್ಲಿಗೆ ನಾವು ಇದಕ್ಕೆ ಬಂದೇವಿ ಇವಾಗ ಸೂಚಿಪ್ರಾ ವಾಟರ್ಫಾಲ್ ನೋಡಕ್ಕೆ ಬೈ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮಸ್ತಿತ್ತು ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ 500 ಮೀಟರ್ ಇತ್ತಲ್ಲ ಅದೇನು ನಂಗೊಂದು 500 ಅನ್ಸಲಿಲ್ಲ ಒಂದು 300 ಇರ್ಬೋದು ಮತ್ತು 300 ರುಪೀಸ್ ಆಯ್ತದ ನಮ್ಮ ಬಾಯ್ ರ್ಯಾಂಡಿ ಬಾಯ್ ಅಂತ ಅದಕ್ಕೆ ಏನಂದ್ ಗೊತ್ತೇನು ನಮ್ಮ ಜಾತ್ರೆಯಾಗ ಜೇಕದಾಗ ಕೂತಿರ ನಡೆದಿತ್ತು ಅನ್ನಕ್ಕ ಇಲ್ಲಿ ಎಷ್ಟು ಜಿಪ್ ಲೈನ್ ನೋಡಿದೆವಲ್ಲ ಅದ್ರೊಳಗೆ ಇದೊಂದು ಸ್ವಲ್ಪ ಜಾಸ್ತಿ ಇತ್ತು ಹಾಂ ಎಸ್ ಅದಕ್ಕೆ ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಹೆಸರು ಇಟ್ಟಿದ್ದಾರೆ ಅವರ ಮಸ್ತ್ ಮಜಾ ಮಾಡಿದ್ವು ಇವಾಗ ವಾಟರ್ಫಾಲ್ ಸೂಜಿ ಪರ ಈ ಸೂಜಿ ಮತ್ತು ಪರ ಅಂದರೆ ಏನು ನನಗೂ ಅರ್ಥ ಗೊತ್ತಿಲ್ಲ ಆ ಹೆಸರು ಮ್ಯಾಗೊಂದು ಫಾಲ್ಸ್ ಐತಿ ವಾಟರ್ಫಾಲ್ ನೋಡೋಣ ಬರ್ರಿ
ಏನೋ ಟ್ರೆಕ್ಕಿಂಗ್ ಐತೆ ಅನಿಸ್ತೈತಿ ಒಂದು ಕಿಲೋಮೀಟರ್ ಅಲ್ಲ ಬೈ ಒಂದು ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಹಾಂ, ಒಂದು ಕಿಲೋಮೀಟರ್ ಟ್ರೆಕ್ಕಿಂಗ್ ಆದ್ಮ್ಯಾಗ ಆ ಫಾಲ್ಸ್ ನೋಡಕ್ಕೆ ಸಿಗ್ತೈತಿ. ಬರ್ರಿ ನೋಡ್ಕೊಂಡು ಬರೋಣ ಅಂತ. ಹೆಂಗೈತೆ ಫಾಲ್ಸ್? ನೀವು ನಮ್ಮ ಕಡೆ ಎಲ್ಲ ಫಾಲ್ಸ್ ನೋಡಿದ್ದೀರಿ, ಈ ಕಡೆದು ಫಾಲ್ಸ್ ನೋಡ್ರಿ. ಇಂಥ ವ್ಯೂ ನೋಡೋಕ್ಕೆ ನಾವು ಏನೋ ಪುಣ್ಯಾನ ಮಾಡಿದ್ದೆವು. ಮತ್ತು ಇದ್ರದ್ದು ಏನೇನು ಟಿಕೆಟ್ ರೇಟ್, ಆಮೇಲೆ ಎಲ್ಲಿ ಹೊಂಟಿದ್ದೆವು, ಆಮೇಲೆ ಏನೇನು ವಿಶೇಷತೆ ಐತೆ ಅನ್ನೋದು ಒಬ್ಬರು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾರೆ, ಒಬ್ಬರ ಅವ್ರ ವಾಯ್ಸ್ನಾಗ ಇವಾಗ ಮುಂದೆ ಹೋಗ್ತೈತಿ. ಸೊ ಹಾಯ್ ಎವ್ರಿವನ್, ನಾವು ಈಗ ಹೋಗ್ತಾ ಇರೋದು ಸೂಚಿಪರ್ಣ ಫಾಲ್ಸ್ಗೆ. ಸೊ ಇದು ಇಟ್ಸ್ ಲೈಕ್ ಲಾಸ್ಟ್ ಪಾಯಿಂಟ್ ಆಫ್ ಅವರ್ ವೈಲ್ಡ್ನೆಸ್ ಟ್ರಿಪ್. ಇಟ್ಸ್ ಜಸ್ಟ್ ಅ ವಾಟರ್ ಫಾಲ್. ಸೊ ಇದಕ್ಕಿಂತ ಬರೋಕ್ಕಿಂತ ಮುಂಚೆ ನಾವು ಗ್ಲಾಸ್ ಬ್ರಿಡ್ಜ್ಗೆ ಹೋಗಿ ಬಂದು ನೆಕ್ಸ್ಟು ಜಿಪ್ಲೈನ್ ಮಾಡ್ಕೊಂಡು ಬಂದ್ವಿ. ಸೊ ಗ್ಲಾಸ್ ಬ್ರಿಡ್ಜ್ ಇರೋ ಕಡೆ ದೇರ್ ಆರ್ ಲಾಟ್ ಆಫ್ ಫನ್ ಆ್ಯಕ್ಟಿವಿಟೀಸ್. ಸೊ ನೀವು ಅದನ್ನೆಲ್ಲ ಮಾಡ್ಬೋದು. ಕೆಲವೊಂದು ಫ್ರೀ ಇದೆ, ಕೆಲವೊಂದು ಪೇಯ್ಡ್ ಇದೆ, ಅಲ್ಲೊಂದು ಸ್ವಿಂಗ್ ಆ್ಯಕ್ಟಿವಿಟಿ ಇದೆ. ಸೊ ಅದನ್ನು ನೀವು ತಪ್ಪದೇ ಮಾಡಬೇಕು. ದಟ್ ಈಸ್ ವೆರಿ ಎಂಜಾಯಬಲ್. ಸ್ವಲ್ಪ ಭಯ ಆಗುತ್ತೆ, ಬಟ್ ಯು ವಿಲ್ ಫೀಲ್ ಅಮೇಝಿಂಗ್ ಆಫ್ಟರ್ ಇಟ್. ಸೊ ಈಗ ಬರ್ತಾ ಇರೋದು ನಾವು ಸೂಚಿಪರ್ಣ ಫಾಲ್ಸ್. ಸೊ ಇದು ಟಿಕೆಟ್ ತೊಗೊಂಡ್ಮೇಲೆ ಪರ್ ಹೆಡ್ ಇಸ್ ಇಟ್ ಇಸ್ 65 ರುಪೀಸ್. ಟಿಕೆಟ್ ತೊಗೊಂಡ್ಮೇಲೆ 1 ಕಿಲೋಮೀಟರ್ ವಾಕ್ ಇದೆ, ಏನು ಡಿಫಿಕಲ್ಟ್ ಇಲ್ಲ. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿದೆ ವ್ಯೂ. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು. ಯು ವೆಲ್ಕಮ್. ಕೇರಳ ಟೂರಿಸಂ ಬಗ್ಗೆ ನಮ್ಮ ಒಬ್ಬರು ಫ್ರೆಂಡ್ ಇದಾರವ್ರ ಏನೋ ಮಾತಾಡ್ಬೇಕಂತವ್ರ. ಸೊ ಪ್ಲೀಸ್ ದಯವಿಟ್ಟು ಹೇರಿ ಕೇರಳ ಟೂರಿಸಂ ಬಗ್ಗೆ. ಇಷ್ಟು ದಿನ ತಿರುಗಾಡಿದ್ರಲ್ಲ, 3-4 ದಿನ, ನಿಮಗೆ ಹೆಂಗೆ ಅನಿಸುತ್ತೆ? ಆ್ಯಕ್ಚುಲಿ ಕೇರಳ ಟೂರಿಸಮ್ದು ಏನು ಒಂದು ಒಳ್ಳೆ ಥಿಂಗ್ ಅಂದ್ರೆ, ಎಲ್ಲ ಕಡೆ ದೇ ಹ್ಯಾವ್ ಮೇಂಟೈನ್ಡ್ ವೆರಿ ಗುಡ್ ಫೆಸಿಲಿಟೀಸ್. ಎಲ್ಲ ಕಡೆ ಸ್ಟ್ರಿಕ್ಟ್ ಟಿಕೆಟ್ ತೊಗೊಂಡು ಹೋಗಬೇಕು. ಫಾರೆಸ್ಟಲ್ಲಿ ನೀವು ಟ್ರೆಕ್ಕಿಂಗ್ ಆಗಲಿ ವಾಟರ್ಫಾಲ್ಗಾಗಲಿ ಎಂಟ್ರಿ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಪ್ರಾಪರ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ಮತ್ತು ಫಾರೆಸ್ಟಲ್ಲಿ ನೀವು ಟ್ರೆಕ್ ಮಾಡುವಾಗ ಫಾರೆಸ್ಟ್ ಗೈಡ್ಸ್ ಇರ್ತಾರೆ ಕಾರ್ನರ್ ಕಾರ್ನರ್ಗೂ. ಸೊ ಅಲ್ಲಿ ನಿಮಗೆ ಪ್ಲಾಸ್ಟಿಕ್ ಎಲ್ಲ ಚೆಲ್ಲ ಕೊಡಲ್ಲ. ನಿಮಗೆ ಎಲ್ಲಾದರೂ ಡಿಫಿಕಲ್ಟಿ ಆದರೆ ಟ್ರೆಕ್ ಮಾಡೋಕ್ಕೆ ಅವ್ರು ನಿಮಗೆ ಹೆಲ್ಪ್ ಮಾಡಿ ಸ್ವಲ್ಪ ದೇ ವಿಲ್ ಮೇಕ್ ಶೋರ್ ಯು ಕಂಪ್ಲೀಟ್ ದ ಟ್ರೆಕ್ ವಿದೌಟ್ ಎನಿ ಪ್ರಾಬ್ಲಮ್. ಸೊ ಇದನ್ನು ಕರ್ನಾಟಕದಲ್ಲಿ ನಾನು ನೋಡಿದ್ದೀನಿ, ಕೆಲವೊಂದು ಜಾಗ ಈ ಥರ ಇದೆ. ನೀವು ಕೊಡ್ಚಾದ್ರಿಗೆ ಹೋದರೆ, ಕುದುರೆಮುಖಕ್ಕೆ ಹೋದರೆ, ಅಥವಾ ಕುಮಾರ್ ಪರ್ವತ ನಾನು ಹೋಗಿಲ್ಲ, ಬಟ್ ನನಗೆ ಗೊತ್ತಿರೋ ಹಾಗೆ ಕೊಡ್ಚಾದ್ರಿಯಲ್ಲಿದೆ, ಕುದುರೆಮುಖದಲ್ಲಿ ಫೆಸಿಲಿಟಿ ಇದೆ. ಫಾರೆಸ್ಟ್ ಗಾರ್ಡ್ಸ್ ಇರ್ತಾರೆ ಟ್ರೆಕ್ಕಿಂಗ್ ಮಾಡುವಾಗ ಜನರ ಜೊತೆ. ಸೊ ಅವರು ಅವಾಗ ನೋಡ್ಕೋತಾರೆ, ಏನಾದರೂ ಪ್ರಾಬ್ಲಮ್ ಆದರೆ ದೇ ವಿಲ್ ಬಿ ದೇರ್ ಫಾರ್ ಹೆಲ್ಪ್. ಬಟ್ ನಮ್ಮ ಉತ್ತರ ಕರ್ನಾಟಕ ಕಡೆಯೂ ತುಂಬ ಟ್ರೆಕ್ಸ್ ಇದೆ, ವಾಟರ್ಫಾಲ್ಸ್ ಇದೆ, ಅಲ್ಲಿ ಈ ಥರ ಯಾವುದೂ ಫೆಸಿಲಿಟಿ ಇಲ್ಲ, ಡೆವಲಪ್ಮೆಂಟ್ ಆಗಿಲ್ಲ. ಅಲ್ಲೂ ಅವ್ರು ಒಂದು ಸ್ವಲ್ಪ ಟಿಕೆಟ್ ಎಲ್ಲ ಚಾರ್ಜ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು, ಟೂರಿಸ್ಟ್ಗೆ ಗೈಡ್ ಮಾಡಬೇಕು ಯಾವ ಪಾತಲ್ಲಿ ಹೋಗಬೇಕು ಅಂದರೆ ಅಲ್ಲಿರೋ ವೈಲ್ಡ್ ಲೈಫ್ಗೂ ಪ್ರಾಬ್ಲಮ್ ಆಗೋಲ್ಲ. ಜನರು ಆ ಕಡೆ ಈ ಕಡೆ ದಾರಿ ತಪ್ಪಿ ಪ್ರಾಬ್ಲಮಲ್ಲಿ ಬರೋಲ್ಲ. ಸೊ ಈ ಥರ ಒಂದು ಮೇಂಟೈನ್ ಮಾಡಿದರೆ ಅಲ್ಲಿ ಟೂರಿಸಮ್ನು ತುಂಬ ಡೆವಲಪ್ ಆಗುತ್ತೆ, ತುಂಬ ಜನ ಬರ್ತಾರೆ. ಮತ್ತು ಅವರು ಕೇರಳ ಗೌರ್ಮೆಂಟಾಗಿ ಸ್ಟ್ರಿಕ್ಟಾಗಿ ನೋ ಪ್ಲಾಸ್ಟಿಕ್ ಝೋನ್ ಮಾಡಬೇಕು. ಸೊ ಯಾರಾದರೂ ಒಳಗಡೆ, ನಾವಿವತ್ತು ನಿನ್ನೆ ಪೀಕ್ ಚಂಬಾರಿ ಪೀಕ್ ಹೋಗಿದ್ವಿ. ಸೊ ಅಲ್ಲಿ ಎವ್ರಿ ಒನ್ ಹ್ಯಾಸ್ ಟು ಲಿಸ್ಟ್ ಔಟ್ ಹೌ ಮೆನಿ ವಾಟರ್ ಬಾಟಲ್ಸ್ ದೇ ಆರ್ ಕ್ಯಾರಿಂಗ್, ದ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್. ಸೊ ಕುಮಾರ್ ಪರ್ವತದಲ್ಲೂ ಮಾಡ್ತಾರ್ರಿ, ಬಟ್ ಏನಾಗ್ತೈತಿ ಕೆಲವೊಂದು ಕಡೆ ಅಷ್ಟೇ ಐತಿ, ಎಲ್ಲಾ ಕಡೆ ಅದೇ. ಸೊ ಅದನ್ನ ವಾಪಸ್ ತಗೊಂಡ್ ಬರ್ಲೇಬೇಕು ನಾವು, ಅವ್ರದ್ದು ರೂಲ್ಸ್ ಇದೆ. ಸೊ ನಾವ್ ಇದನ್ನ ಎಲ್ಲಾ ಕಡೆ ವಾಪಸ್ ತಂದು ಕೊಟ್ರೆ 50 ರೂಪಾಯಿ ಮತ್ತೆ ನಿಮಗೆ. ಸೊ ಅದಕ್ಕೆ ನೀವು ಪ್ಲಾಸ್ಟಿಕ್ ಬಾಟಲ್ ರಿಟರ್ನ್ ಆಗಿ ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಸೊ ಇಟ್ಸ್ ನಾಟ್ ಅಬೌಟ್ ದುಡ್ಡು, ಬಟ್ ಈ ನೇಚರ್ ಅನ್ನ ನಾವು ಹಾಳ್ ಮಾಡಬಾರ್ದು. ಇದು ಲೈಕ್ ತುಂಬಾ ವಿ ಹ್ಯಾವ್ ಟು ಸೇವ್ ಇಟ್ ಅಂಡ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಟ್. ಸೊ ನಾವು ರೆಸ್ಪಾನ್ಸಿಬಲ್ ಆಗಿ ಟ್ರಾವೆಲ್ ಮಾಡಬೇಕು. ಮತ್ತು ಸ್ವಲ್ಪ ಗೌರ್ಮೆಂಟ್ ಹೆಲ್ಪ್ ಮಾಡಿದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆಯೂ ಟೂರಿಸಮ್ ತುಂಬ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಭಾಳ ಫಾಲ್ಸ್ ಇದಾವೆ. ಈಗ ಬೆಳಗಾವಿ ಜಿಲ್ಲೆಯೊಳಗೆ ನಾನು ಎಷ್ಟೋ ಫಾಲ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಅಲ್ಲಿ ಕೂಡ ಇಂಥದ್ದು ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ದುಡ್ಡು ತೊಗೊಂಡು ಸೂಪರ್ ಆದಂತಹ. ಮತ್ತು ಇಲ್ಲಿ ಟಿಕೆಟ್ ಏನು ಜಾಸ್ತಿ ಇಲ್ಲ. ಕೆಲವೊಂದು ಕಡೆ ಇಟ್ ಈಸ್ 200-300 200-300 ಇದೆ, ಕೆಲವೊಂದು ಕಡೆ ಬರೀ 100 ರೂಪಾಯಿ ಒಳಗೇನೂ ಇದೆ. ಸೊ ಪ್ಲೇಸ್ ಮೇಲೆ ಡಿಪೆಂಡ್ಸ್ ಆನ್ ದ ಪ್ಲೇಸ್. ನಾವು ಟಿಕೆಟ್ ಚಾರ್ಜ್ ಮಾಡಿ ನಮ್ಮ ಟೂರಿಸಮ್ನ ಇನ್ನೂ ಒಳ್ಳೆದಾಗಿ ಮಾಡ್ಬೋದು. ಎಸ್, ಇಷ್ಟೆಲ್ಲ ನಮ್ಮ ಕರ್ನಾಟಕದ ಬಗ್ಗೆ, ಕರ್ನಾಟಕದಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದಕ್ಕ. ಸೊ ಅಲ್ಲಿ ಕಾಣ್ತಾ ಇದೆ ನೋಡ್ರಿ,
ಮತ್ತೆ ನಮ್ಮ ಗವರ್ಮೆಂಟ್ ಮಾಡೋತನ ನಾವು ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಟ್ರಾವೆಲ್ ಮಾಡೋಣ. ಹೌದು ಹೌದು. ಅಟ್ ಲೀಸ್ಟ್ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಪಾರ್ಟನ್ನ ಸರಿಯಾಗಿ ಮಾಡೋಣ. ನಾವು ಬರೀ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲ, ನಾವು ಅದನ್ನು ಕಾಪಾಡೋಣ. ಇಲ್ಲೇ ಇದೀವಿ, ಈಗ ಬಂದೀವಿ ಜಸ್ಟ. ಬಟ್ ಇದೇನೋ ಟ್ರೆಕ್ಕಿಂಗ್ ಭಾಳ ಕೆಟ್ಟಿದ್ರಪ್ಪ. ಮೊದಲೆಲ್ಲ ಚಲೋ ರೋಡ್ ಮಾಡ್ಯಾರು, ಆಮೇಲೆ ಈ ರೀತಿ ರೋಡ್ ಮಾಡ್ಯಾರು ಇವ್ರ. ವಾಟರ್ಫಾಲ್ ಟ್ರೆಕ್ಕಿಂಗ್ ನಾವು ಕಾಯಂ ಮಾಡೇ ಮಾಡ್ತೀವಿ, ನಮ್ಮ ಕರ್ನಾಟಕದಾಗೂ ಮಾಡ್ತೀವಿ, ಮಹಾರಾಷ್ಟ್ರದಾಗೂ ಮಾಡ್ತೀವಿ, ಇವಾಗ ಕೇರಳದಾಗ ಮಾಡತ್ತೀವಿ. ಬಾ 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 ಬಾ, ಅವಳು ಕರ್ಕೊಂಡು ಬಾ. ಫೈನಲಿ ಎಷ್ಟೋ ಕಷ್ಟಪಟ್ಟ ನಂತರ ರೌದ್ರ ರಮಣೀಯ ದೃಶ್ಯ ನಿಮ್ಮ ಮುಂದೆ. ಸೂಚಿಪರ ವಾಟರ್ಫಾಲ್. ವಾಟರ್ಫಾಲ್ ಟ್ರೆಕ್ ನಾವು ಇವಾಗ ಮುಗಿಸ್ಕೊಂಡು ಮತ್ತೆ ಮನೆಗೆ ಹತ್ತೀವಿ. ನಿನ್ನೆ ಮಳೆ ಬಿದ್ದೈತೆ, ಆಮೇಲೆ ವಾಟರ್ಫಾಲ್ಸ್ ಅಂತೂ ಸೂಪರ್ ಆಗೈತಿ. ಆದ್ರೆ ಇಳಿದು ಬರುವಾಗ ಹೆಂಗೋ ಇಳಿದು ಬಂದೇವು, ಇನ್ನು ಹತ್ತಬೇಕಾದ್ರೆ ಭಾಳ ಕಷ್ಟ ಐತಿ. ಯಾವುದೋ ವಾಟರ್ಫಾಲ್ ನೋಡಕ್ಕೆ ಹೋಗ್ರಿ, ಹಿಂಗೆ ಐತಿ, ಅದ ಇದೇ ಥರ ಐತಿ. ಸೊ ಕೇರಳ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ ಮತ್ತು ಹೇಳ್ರಿ, ಮತ್ತು ಹಿಂಗೆ ನನ್ನ ಜೊತೆ ಸಪೋರ್ಟಿವ್ ಆಗಿರ್ರಿ. ಮತ್ತು ಏನೋ ಹೇಳ್ಬೇಕನ್ನತ್ತೀನಿ, ಕರೆ ಭಾಳ ದಾಪತ್ತ ಐತಿ, ಒಂದು ಸ್ವಲ್ಪ ರೆಸ್ಟ್ ಹೋಗ್ತೇನೆ, ಆಮೇಲೆ ಹೇಳ್ತೇನೆ. ಇವಾಗ ಜರ ರೆಸ್ಟ್ ತೊಗೊಂಡು ನಿಮ್ಮ ಜೋಡಿ ಮತ್ತೆ ಮಾತಾಡ್ಬೇಕಂತ ಬಂದೇನು. ಕೇರಳ ವಿಡಿಯೋಗಳು ನಿಮ್ಗೆ ಹೆಂಗೆ ಅನ್ಸತ್ತವು ಏನೋ ನನಗೂ ಗೊತ್ತಿಲ್ಲ. ಸೊ ದಯವಿಟ್ಟು ನೀವು ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ಇಂಥ ವಿಡಿಯೋಗಳು ಇಷ್ಟ ಆಗ್ತಿದ್ವು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ನಾಳೆ ನಾವು ಸುಲ್ತಾನ್ ಬೆತ್ರಿ ಅಂತ ಒಂದು ಊರಿಗೆ ಹೊಂಟಿದ್ದೀವಿ. ಇವತ್ತು ರಾತ್ರಿ ಹೋಗೋರ ಅಲ್ಲೇ ಸ್ಟೇ ಮಾಡೋರ, ಅದಾದ ನಂತರ ಬಂಡೀಪುರ ಎಕ್ಸ್ಪ್ಲೋರ್ ಮಾಡೋದೈತಿ. ಸೊ ಮತ್ತೆ ನಾಳೆ ಸಿಗ್ತೇನಂತ, ಅಲ್ಲಿವರೆಗೂ ಟೇಕ್ ಕೇರ್, ಹಾಯ್, ಬಬಾಯ್, ಬೂಮ್.